ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೆಲ್ಲ ತಮ್ಮನೇ ಟೈಟಲ್ ನೋಡಿದೀರಾ ಏನಂತ. ಇವತ್ತು ಆಕ್ಚುಲಿ ಒಂದು ಕ್ರೇಜಿ ಗಾಡಿ, ಸಾರಿ ಕ್ರೇಜಿ ಗಾಡಿ ಅಲ್ಲ, ಕ್ರೇಜಿ ಸೌಂಡ್ ಇರೋ ಗಾಡಿನ ತೋರಿಸ್ತಾ ಇದೀನಿ. ಲಿಟ್ರಲಿ ಈ ಗಾಡಿ ಸೌಂಡ್ ಕೇಳಿ ಕೇಳಿ ತಲೆ ಚಿಟ್ ಅಂದ್ಬಿಟ್ಟೈತೆ. ನಾವು ಅವಾಗಲೇ ಒಂದು 7-8 ರೌಂಡ್ ಅಂತ ಹೊಡೆದಿದೀವಿ ಗಾಡಿಲಿ. ಆ ಗಾಡಿ ಯಾವ್ದು ಅಂತ ಇಲ್ಲೇ ತೋರಿಸ್ತೀನಿ ನೋಡಿ. ಡ್ಯೂಕ್ 200, ಇದ್ರ ಓನರ್ ಇವನೇ. ಲಿಟ್ರಲಿ ಈ ಗಾಡಿ ಕಿವಿ ಚಿಟ್ ಅನ್ನತ್ತೆ ಗುರು, ಮಾತ್ರ ತಲೆನೆ ನೋವು ಬಂದ್ಬಿಡುತ್ತೆ. ಈ ಎಕ್ಸಾಸ್ಟ್ ಯಾವ್ದು ಅಂತ ನೀನ್ ಹೇಳ್ಬಿಡು. ಆಗ್ರೋಪೋವಿಕ್ ಕೆಲಸ ಸಕ್ಕದಾಗ ಮಾಡ್ತಾರಲ್ವಾ. ಇಂಜಿನ್ ಇಂದ ಮಾಮೂಲಿ ಆಫ್ ಕಂಪ್ನಿ ಇಲ್ಲಿಂದ ಬೆಂಡ್ ಪೈಪ್ ಅದೇ ಇಂಜಿನ್ ಕನೆಕ್ಟ್ ಆಗೈತೆ ಪೂರ್ತಿ. ಸೊ ಸಮಥಿಂಗ್ ಲೈಕ್ ಫುಲ್ ಸಿಸ್ಟಮ್ ಇದೆ ಆಕ್ಚುಲಿ ನೋಡಿ. ಯಾವಪ್ಪ ಇದ್ರ ಕಾಸ್ಟ್ ಎಲ್ಲ ಎಷ್ಟಾಯ್ತು ಹೇಳಿ ಹುಡುಗಿ? ಟೋಟಲ್ಲು 4000 ಅದರ ಆಯ್ತು. 4000 ಎಲ್ಲ ನಾನು ಮಾಡಿಸಿ ಸಾಲ್ ಮಾಡಿಸಿ ಅದೆಲ್ಲ ಫುಲ್ ಮಾಡಿಸ್ಬೇಕಂದ್ರೆ 4000 ಆಯ್ತು. 4000 ನಾನು ಇದು ಮಾಡಿಸ್ಬೇಕಿತ್ತು. ಇದಕ್ಕೆ ಇನ್ನೂ 1000 ಎಕ್ಸ್ಟ್ರಾ ಆಗೋದು. ಇದು ಬೆಂಡ್ ಪೈಪ್ ಇದು ಮಾಡ್ಸೋ ಅಲ್ಲ, ಆಮೇಲೆ ಶೈನಿ ಬರ್ತದೆ. ಕ್ರೋಮ್ ಫಿನಿಶ್ ಕೊಡಕ್ಕೆ, ಕ್ರೋಮ್ ಫಿನಿಶ್ ಬೇಕಾಗಿದ್ರೆ ಎಕ್ಸ್ಟ್ರಾ 1000 ಆಗ್ತಿತ್ತು. ಓಕೆ, ಗಾಡಿನ ಇವಾಗ ಆನ್ ಮಾಡಿ ತೋರಿಸ್ಬೇಕು. ಸೊ ಆಕ್ಚುಲಿ ನಿಮಗೆ ಗಾಡಿನ ಆನ್ ಮಾಡಿ ತೋರಿಸ್ಬೇಕು ಅಂತ ನಮಗೂ ಆಸೆ ಐತೆ. ಬಟ್ ಇಲ್ಲೆಲ್ಲ ನಿಂತವ್ರು ನೋಡಿ ಜನ, ಒಂದು 5 ನಿಮಿಷ ಅವರೆಲ್ಲ ಹೋದ್ಮೇಲೆ ತೋರ್ಸೋಣ ಅಂತ ಸಿಕ್ಕಾಬಟ್ಟೆ ಲೋಡ್ ಇದೆ. ತಡೀರಿ ಇಲ್ಲಿ ಇವ್ರು ಕೇಳೋದು ಹೆಂಗೈತೆ ಅಂತ ಸೌಂಡು. ನೀವೆಲ್ಲ ಕೇಳಿಸ್ಕೊಂಡಿದ್ದೀರಲ್ಲ ಗಾಡಿ ಸೌಂಡ್ ಹೆಂಗೈತೆ? ಹಾಂ, ಜೋರಾಗೈತೆ. ನಿಂಗೆ ಅನಿಸ್ತು, ತಲೆನೋಗುತ್ತದಾ? ಇರಿಟೇಷನ್ ಆಗೋಯ್ತದೆ. ಇಲ್ಲಿ ಕಂಪ್ಲೀಟ್ ಏನಿದೆ, ಇದು ಸ್ಟಾಕು ಇಟ್ಟಿದ್ದಾನೆ, ಅದನ್ನು ಕಂಪ್ಲೀಟ್ ಸ್ಟಾಕಾಗಿ ಚೇಂಜ್ ಮಾಡ್ತೀವಿ. ಇವಾಗ ಗಾಡಿ ಸೌಂಡ್ ಕೇಳಿಸ್ತೀನಿ ನೋಡಿ. ವಾಯ್ಸ್ ಕೇಳಿಸ್ತೈತ ಗುರು, ಯಪ್ಪ ಹೆಲ್ಮೆಟ್ ಹಾಕಿದ್ರು ಎಷ್ಟು ಸೌಂಡ್ ಹೊಡಿತೈತೆ ಒಳಗಡೆ ಅಂದ್ರೆ. ಏನಂದ್ರೆ ಪ್ರಾಬ್ಲಮ್ಮು, ಇಲ್ಲೇ ಪೊಲೀಸ್ ಸ್ಟೇಷನ್ ಐತೆ, ಅದೇ ದೊಡ್ಡ ಪ್ರಾಬ್ಲಮ್. ಇಲ್ಲಿ 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 ಗೇಮ್ ದೊಡ್ಡ, ಅದೇ ದೊಡ್ಡ ಪ್ರಾಬ್ಲಮ್ಮು. ಬೇಗ ಫ್ರೆಂಡ್ಸಿಗೆ ತೋರಿಸ್ಕೊಂಡು ಜೂಟ್ ಆಗ್ಬಿಡ್ಬೇಕು. ಇಲ್ಲೇನು ಹಿಡಿಯಲ್ಲ, ಅಷ್ಟೊಂದು ಸ್ಟ್ರಿಕ್ಟ್ ಎಲ್ಲ ಇಲ್ಲ, ಬಟ್ ಸೌಂಡ್ ಹೆವಿ ಇದೆ ಅಲ್ವಾ. ಇದು ಹಿಡಿದೇ ಇದ್ದವರು ಹಿಡಿಯಂಗೆ ಆಗ್ಬಿಡ್ತಾರೆ. ಇದೆ ನಮ್ಮ ಕಾಲೇಜು, ಸ್ಟ್ರೈಟ್ ಬರೋಕೆ ನಿಂತೈತಲ್ಲ ಮುಂದೆ ಆನೆ. ಇವಾಗ ಗಾಡಿ ಆನ್ ಮಾಡ್ತೀನಿ, ಏನ್ ಅನ್ಸ್ತದೆ ಹೇಗ್ ದೊಡ್ಡ ಮುಂದೆ ಮಾತಾಡಿ ಹೇಳ್ಬೇಕು. ಇಲ್ಲೆಲ್ಲ ಜೋಡ್ ಹೊಡೆಸ ಮಾಡಿ ಈ ಕಡೆ ಬಾ, ಇಲ್ವಾ ಇಲ್ವಾ ಇಲ್ವಾ, ಈ ಸೈಡ್ ಬಾ. ಆಯ್ತು, ಏ ಬೆಂಕಿ ಬರಲ್ಲ ಈ ಸೈಡ್ ಬರೋ, ಬೆಂಕಿ ಬರಲ್ಲ ಈ ಸೈಡ್ ಬಾ. ನಿಂಗೆ ಏನ್ ಅನ್ಸ್ತದೆ ಇಲ್ಲಿ ಬಂದೇಳು. ಏನ್ ಅನ್ಸ್ತು ಎಗ್ದು ಎಗ್ದು ಒಂದೇ ಮಾತ್ರ ಹೇಳು ಬಾ. ಒಂದು ಅಲ್ಲಿ ಹೋಗಿದ್ ಬರದ ಬಾ, ಒಂದು ರೌಂಡು ರೌಂಡ್ ಹೋಗಿದ್ ಬರದ ಬಾರೋ. ಏನಿಸ್ತು ಸೌಂಡು? ಚೆನ್ನಾಗಿದಾ? ನೀನು ತಗತ್ತೀನಿ ಅಂದ್ರೆ ತಗೊಂಡ್ಬಿಡಿ ಈ ಥರದ ಒಂದು ಗಾಡಿ. ಯಾರೋ ಬ್ರೇಕ್ ಫೇಲ್ ಗಾಡಿ ಅನಿಸ್ತದೆ ಕಣವು. ಏ ಇಲ್ಲಿನ 3 ಸತಿ ಹೋಗ್ಲಿ, ಏ ಇಲ್ಲಿನ 3 ಸತಿ ಹೋಗ್ಲಿ, ಅಲ್ಲಿ 3 ಹಳ್ಳಿಯವ್ರು ಬೈತಾರೆ ಇವಾಗ.
ಅಲ್ಲೆಲ್ಲ ಬಡ್ಕ ಹೋಗಿದೀವಿ. ಹೀಟ್ ಆಗ್ಬಿಟ್ಟೈತೆ ಗಾಡಿ ಇವಾಗ. ಅದು ಕ್ಯಾಮ್ರಾದಲ್ಲಿ ನೋಡ್ತಾರ ಅಣ್ಣ, ಕ್ಯಾಮ್ರಾ ಮೈಕ್ ಐತಾ? ಹಾ, ಮೈಕ್ ಮೈಕ್ ಐತಾ ಕ್ಯಾಮ್ರಾಗೆ? ಅಲ್ಲ, ಆಮೇಲೆ ಕೇಳಿಸ್ಕೊಳ್ಳೋದ ತಾನೇ ಮಾತಾಡೋದು. ಹೌದಾ? ಏ, ಆಮೇಲೆ ಗಾಡಿ ಸೌಂಡ್ಗೆ ನನಗೆ ಇಂಟರ್ನಲ್ಸ್ ಮಾರ್ಕ್ಸ್ ಕಮ್ಮಿ ಮಾಡ್ಬಿಡ್ತಾರೆ ಕಣೋ. ಮಾತೇ ಇಲ್ಲ. ಹ್ಞೂ, ಫೋಟೋ ಹೊಡೆದಿನ ಹಾಕ್ಬಿಡಿ, ನಾವು ಹೊಟ್ಟೈತೀವಿ. ಆ ಥರ ಮಾಡೋಕೆ ನೀರಿ ಗಾಡಿ ಸೌಂಡ್ ಹೆಂಗೈತೆ ಅಂತೇಳಿ ನೀವು. ಏ, ಬನ್ನಿ ಅಣ್ಣ. ಯಾವ್ದೇಳೆ? ಏ, ಅಲ್ಲಿ ಇಲ್ಲೇ ಐತೆ ನೋಡಿ ಅಣ್ಣ. ಹಾಂ, ಹೈವೇ ರೋಡ್ ಸಾಕೆ. ಎಕ್ಸೈಟ್ರ್ ಕೊಡು ಇನ್ನೊಂಚೂರು ಅಣ್ಣಂಗೆ ಕೇಳಿಸ್ಕೋದೆ, ಎಕ್ಸೈಟ್ರ್ ಕೊಡು. ರೇಸು? ಓ, ಚೆನ್ನಾಗೈತೆ ಅಣ್ಣ. ನಮ್ಮ ಕಾಲೇಜ್ಗೆ ತಂದ್ಬಿಟ್ರೆ ಆಮೇಲೆ ಸುಮ್ಮನೆ ಪೊಲೀಸ್ ಪ್ರಿನ್ಸಿಪಲ್ ಹಾಕಿ ಹೊಡೆದ್ಬಿಡ್ತಾರೆ ನಮಗೆ ಅಂತ. ಅದಕ್ಕೆ ಒಳಗಡೆ ಎತ್ತಾರೆ, ಎಲ್ಲೇ ನಿಲ್ಲಿಸ್ಬಿಟ್ಟಿದ್ದೀವಿ. ಹ್ಞೂ, ಒಳಗಡೆ ಹಾಕಬೋದು. ಹ್ಞೂ, ಎಕ್ಸಾಮ್ ಅಲ್ವಾ, ಆಮೇಲೆ ನಮ್ದೆ ಎಕ್ಸಾಮ್ ಬೇರೆ. ಅದಕ್ಕೆ ಓ, ಇದು ನಂದೆ, ಇದು ನಂದು, ಅದೊಂದು. ಸರಿ ಅಣ್ಣ, ಹೊಡ್ತೀವಿ, ಬಾಯ್. ಗುರೋ, ಅಯ್ಯಪ್ಪ, 10 ನಿಮಿಷ ಕಂಟಿನ್ಯೂಸ್ ಆಗ ಸೌಂಡ್ ಕೇಳಿಸ್ಕೊಂಡ್ರೆ ಅಯ್ಯೋ, ತಲೆ ಚಿಟ್ಟ ಅಂತ ತಲೆ ಎಲ್ಲ ನೋಬಂದ್ ಬಿಡ್ತದೆ ಸತ್ಯವಾಗ್ಲು. ತಡಿಯಪ್ಪ, ಪೊಲೀಸ್ ಗಿಲೀಸ್ ಅವ್ರ ನಾವು ಮುಂದೆ ಹೋಗಿ ನೋಡೋದಾ? ಈಗ ಹೋಗಿ ತೆಗ್ಸಾಕ್ಬಿಡ್ತೀವಿ. ಅದಕ್ಕೆ ಲಾಸ್ಟ್ ನಮ್ಮ ಫ್ರೆಂಡ್ಸಿಗೆ ತೋರಿಸೋಣ ಅಂತಾನೆ ಕರೆಸಿದ್ದವನ್ನ. ಅಯ್ಯಪ್ಪ, ದೊಡ್ಡಿ ಆಗಿರೋದಕ್ಕೆ ಬಿಟ್ಟವ್ರೆ ಇಲ್ಲಿ. ಮಂಡ್ಯ ಆಗಿದ್ರೆ ಇಷ್ಟೊಂದೆಲ್ಲ ಹಾಕಿ ಹೊಡೆದ್ರೆ ಮೆಸೇಜ್ಗಳು ಹೋಗ್ಬಿಡ್ತವೆ ಎಲ್ಲ ಕಡೆನೂ. ನಮ್ಮ ಮಂಡ್ಯ ಅಲ್ಲಾದರೆ ಪಕ್ಕ ಮೆಸೇಜ್ಗಳೆಲ್ಲ ಹೋಗ್ಬಿಡುತ್ತೆ. ಪಕ್ಕ ಲಾಕೆ ಗಾಡಿ ದೊಡ್ಡಿ ಆಗಿರೋದಕ್ಕೆ ಬಿಟ್ಟು. ಆ್ಯಕ್ಚುಲಿ ಬ್ಯಾಕ್ ಟು ಗೋಪ್ರೋ ವ್ಯೂ. ಸೊ ಏನಂದ್ರೆ, ನಾವು ದೊಡ್ಡದೆಲ್ಲ ರಿಯಾಕ್ಷನ್ ಮುಂಚೆನೆ ಕ್ಯಾಪ್ಚರ್ ಮಾಡ್ಕೊ ಬಂದಿದ್ದು. ಇಲ್ಲಿ ಬಂದ್ಮೇಲೆ ಮತ್ತೆ ಎಂಟ್ರಿ ವ್ಲಾಗ್ನೆಲ್ಲ ಶೂಟ್ ಮಾಡಿದ್ದು. ಇವಾಗ ಏನಂದ್ರೆ, ಗಾಡಿನ ಮಂಡ್ಯಕ್ಕೆ ತಗೋಗ್ಬೇಕು. ಇಲ್ಲಿ ದೊಡ್ಡದೆಲ್ಲ ಸಖತ್ ಕ್ರೇಜಿ ರಿಯಾಕ್ಷನ್ ಸಿಕ್ತು. ಇವಾಗ ನಮ್ಗೆ ಎಕ್ಸಾಮ್ಸ್ ನಡೀತಾ ಇದೆ, ಅದಕ್ಕೆ ಜಾಸ್ತಿ ಜನ ಬಂದಿರಲಿಲ್ಲ. ಜಾಸ್ತಿ ಜನ ಇದ್ದಿದ್ರಂತೂ ಇನ್ನೂ ಬ್ಲಾಸ್ಟ್ ಆಗ್ಬಿಟ್ಟಿರೋದು. ಓಕೆ, ಹೋಗೋಣ ಇವಾಗ. ಏನು ಸೌಂಡ್ ಗುರು ಮಾತ್ರ ಇದು. ಎಲ್ಲ ಸಿಗುತ್ತೆ, ಒಂದ್ ಸ್ವಲ್ಪ ಆದಷ್ಟು ಲೈಟ್ ಆಗಿ ಹೋಗ್ಬೇಕು. ಹಳ್ಳಿ ಒಂದು ಸ್ಟಾಪ್ ಮಾಡ್ಬಿಟ್ಟು ಆಮೇಲೆ ಸುಮ್ನೆ ಕಿರಿಕ್ ಆಗುತ್ತೆ. ಇಲ್ಲಾಂದ್ರೆ ನಿಜವಾಗ್ಲೂ ಗುರು, ಏನ್ ಸೌಂಡ್ ಇದೆ ಮಾತ್ರ. ಏ ಅಪ್ಪ, ಇದನ್ನ ನನ್ ಕೈಲೊಂದು ಇಷ್ಟು ಸೌಂಡ್ ಮೇಂಟೈನ್ ಅಂತೂ ಮಾಡಕ್ ಆಗದೇ ಇಲ್ಲ. ನನ್ ಕೈಲೇನು ಕಾಮನ್ ಆಗಿ ಡೈಲಿ ಸಿಟಿಲಿ ಒಂದು 2-2 ಕಿಲೋಮೀಟರ್ 3-3 ಕಿಲೋಮೀಟರ್ ಓಡಾಡಬೇಕು ಅನ್ನೋರಿಗೆ ದೇವರನ್ನ ಇಷ್ಟು ಈ ಸೌಂಡ್ ನ ಮೇಂಟೈನ್ ಮಾಡಕ್ ಆಗಲ್ಲ. ಇದೆಲ್ಲ ಒಕೇಶನಲಿ ತೆಗಿಯೋ ಗಾಡಿಗಳಾದ್ರೆ ಮಾತ್ರ ಈ ಸೌಂಡ್ ಹಾಕೋಬೇಕು ನಾವು. ಬಸ್ ಅವರೆಲ್ಲ ಬೈಕೊಂಡಿರ್ತಾರೆ ಇವಾಗ. ಅಪ್ಪ, ಫೈನಲಿ ಗಾಡಿನ ಮಂಡ್ಯಕ್ಕೆ ತಗೊಬಂದಿದ್ದಾಯ್ತು. ನಿಮ್ಗೆ ಆ್ಯಕ್ಚುಲಿ ವೀಡಿಯೋಲಿ ನೋಡ್ತಾ ಏನು ಅನಿಸ್ತಾ ಇರ್ಬೋದು, ಏನು ಗುರು ನಮ್ಗೇನು ಅಷ್ಟೊಂದೇನು ಫೀಲ್ ಆಗ್ತಾ ಇಲ್ವಲ್ಲ, ಬಟ್ ಇವನೇನು ತರಕ್ಕೆ ಆಗಲ್ಲ, ಗಾಡಿ ಒಳಗಡೆ ಓಡಿಸೋಕೆ ಆಗಲ್ಲ ಅಂತವನೆ ಅಂತ ನಿಜವಾಗ್ಲೂ ಹೇಳ್ತೀನಿ. ಲೈವ್ ಆಗಿ ಗಾಡಿ ಸೌಂಡು ಯಾರಿಗೂ ಕೇಳೋಕ್ಕಾಗಲ್ಲ, ಅಷ್ಟು ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ ಸೌಂಡಿದು. ನಿಜವಾಗ್ಲೂ ಈ ಥರ ಕ್ಲೋಸ್ಡ್ ಏರಿಯಾದಲ್ಲೆಲ್ಲರೂ ಹೋಗ್ತಾ ಇದ್ರೆ ಇನ್ನೂ ಸೌಂಡ್ ಜಾಸ್ತಿ ಆಗುತ್ತೆ. ಈ ಎಕ್ಸಾಸ್ಟ್ಗಳಿಗೆ ಜನ ತಿರುಗಿ ನೋಡೋದೇನಕ್ಕೆ ಅಂದರೆ ಉಗಿಯೋಕ್ಕಷ್ಟೇ. ರಿಯಾಕ್ಷನ್ ಸಿಗುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರು ಉಗಿಯೋಕ್ಕೆ ತಿರುಗಿ ನೋಡೋದು. ಏನೋ ಇನ್ಲೈನ್ 4 ಇನ್ಲೈನ್ 3 ಆದರೆ ಇದ್ರ ಹಾಕ್ಸಿದಾಗ ಇರಿಟೇಟ್ ಆಗಲ್ಲ, ಒಂಚೂರು ಸ್ವೀಟ್ ಸೌಂಡ್ ಬರುತ್ತೆ, ದೊಡ್ಡ ಗಾಡಿ ಏನೋ ಫೀಲ್ ಇರುತ್ತೆ, ಇಂಜಿನ್ ಸೌಂಡ್ ಬರುತ್ತಲ್ವಾ, ಅದಕ್ಕೆ ಏನನ್ಸಲ್ಲ. ಬಟ್ ಈ ಥರದಕ್ಕೆ ಆಗಲ್ಲ ಗುರು, ಇದು ಇರಿಟೇಟ್ ಮಾಡ್ತದೆ ಸಿಕ್ಕಾಬಟ್ಟೆ. ನೋಡಿ ಈ ಥರ ಕ್ಲೋಸ್ಡ್ ಏರಿಯಾದಲ್ಲಿ
ತುಂಬಾ ಅಂದ್ರೆ ತುಂಬಾ ಇರಿಟೇಷನ್ ಕ್ರಿಯೇಟ್ ಮಾಡುತ್ತೆ, ಮತ್ತೆ ನಾಯಿಗಳಿಗಾಗಲ್ಲ. ಆದ್ರೆ ನಾವ್ ಹೆಂಗೋ ಲೈಟ್ ಆಗಿ ತಗೊಂಡು ಹೋಗ್ತಾ ಇದೀವಿ ಗಾಡಿನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತಿ ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಇನ್ನೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಓಕೆ ಸರಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು.